नमस्कार वीक्षकरे, न्यूज कर्नाटक चैनल गे स्वागत। नानु शिल्पा कुलाल। करावळि सोगडिन चित्र कांतार देश विदेशदाद्यंत कमाल माडितु। इदिग कांतार ओंदु दंतकथेय मोदल अध्ययक्के उडुपिय कुंबासि आनेगुड्डे देवस्थानदल्लि शुभ मुन्नुडि दोरकिदे। चित्रद प्रीक्वेल मुहूर्त अद्धूरियागि नेरवेरिद्दु चित्रद मुंदुवरिद भागक्कागि तुदिगालल्लि निंतिद्द अभिमानिगळिगे ऋषभ शेट्टि गुड न्यूज नीडिद्दारे। ಹಾಗಾದ್ರೆ ಕಾಂತಾರದ ಒಂದನೇ ಅಧ್ಯಾಯದ ಮುಹೂರ್ತ ಕಾರ್ಯಕ್ರಮ ಹೇಗೆ ನಡೆಯಿತು, ಚಿತ್ರದ ಪ್ರೀಕ್ವೆಲ್ ಬಗ್ಗೆಗಿನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಎಸ್, ಕಾಂತಾರ ಎಂಬ ಸಿನಿಮಾ ಕರ್ನಾಟಕದ ತುಳುನಾಡಿನ ಕಲೆ, ಸಂಸ್ಕೃತಿ ಹಾಗೂ ದೈವಗಳ ಕಾರ್ಣಿಕವನ್ನ ಜಗತ್ತಿನಾದ್ಯಂತ ಪಸರಿಸಿದ ಸಿನಿಮಾ. ಈ ಸಿನಿಮಾ ಎಷ್ಟೊಂದು ಮೋಡಿ ಮಾಡಿತ್ತೆಂದರೆ ಇಡೀ ಜಗತ್ತೇ ಒಮ್ಮೆ ನಿಬ್ಬೆರಗಾಗಿ ಕನ್ನಡ ಸಿನಿಮಾವೊಂದಕ್ಕೆ ತಲೆಬಾಗಿ ನಮಸ್ಕರಿಸುವಂತೆ ಮಾಡಿತ್ತು. ಈ ಚಿತ್ರ ಬಿಡುಗಡೆಯಾಗಿ ಒಂದು ವರ್ಷವಾದರೂ ಅದೆಷ್ಟೋ ಜನ ಈ ಚಿತ್ರದ ಗುಂಗಿನಿಂದ ಇನ್ನೂ ಹೊರಬಂದಿಲ್ಲ. ಅಷ್ಟರ ಮಟ್ಟಿಗೆ ರಿಷಭ್ ಶೆಟ್ಟಿಯವರ ಈ ಕಾಂತಾರ ಸಿನಿಪ್ರಿಯರ ನಾಡಿಮಿಡಿತವನ್ನ ದೈವಿಕ ಸ್ಪರ್ಶದ ಮೂಲಕ ಹತೋಟಿಯಲ್ಲಿಟ್ಟುಕೊಂಡಿತ್ತು. ದೈವಿ ಪ್ರೇರಣೆ ಮೂಲಕವೇ ರಿಷಭ್ ಶೆಟ್ಟಿ ಈ ಸಿನಿಮಾದ ಕಥೆಯನ್ನ ಹೆಣೆದಿದ್ದರು. ಇದೀಗ ಈ ಸಿನಿಮಾದ ಮುಂದುವರಿದ ಭಾಗಕ್ಕಾಗಿ ಹಾತೊರೆಯುತ್ತಿದ್ದ ಚಿತ್ರಪ್ರೇಮಿಗಳ ಹಂಬಲಕ್ಕೆ ಪೂರಕವಾಗಿ ಚಿತ್ರತಂಡ ಕಾಂತಾರ ಎಂಬ ದಂತಕಥೆಯ ಮೊದಲ ಅಧ್ಯಾಯದ ಚಿತ್ರೀಕರಣಕ್ಕೆ ಮುಹೂರ್ತ ನೆರವೇರಿಸಿದೆ. ಆ ದೇವಸ್ಥಾನಕ್ಕೂ ಕಾಂತಾರ ಚಿತ್ರತಂಡಕ್ಕೂ ಅವಿನಾಭಾವ ಸಂಬಂಧ. 15 ಲಕ್ಷ ವೆಚ್ಚದಲ್ಲಿ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ. ಚಿತ್ರದ ಕಥಾಹಂದರದ ಬಗ್ಗೆ ರಿಷಭ್ ಶೆಟ್ಟಿ ಏನಂದ್ರೂ ಗೊತ್ತಾ? ಚಿತ್ರದ ತಾರಾಂಗಣ ಹಾಗೂ ಶೂಟಿಂಗ್ ಲೊಕೇಶನ್ ಬಗ್ಗೆ ಶೆಟ್ರ ಮಾತು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ದೇವಸ್ಥಾನದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ. ಕಾಂತಾರದ ಮುಂದಿನ ಅಧ್ಯಾಯದ ಮುಹೂರ್ತಕ್ಕಾಗಿ ಇಡೀ ದೇವಸ್ಥಾನವೇ ಕಂಗೊಳಿಸುವ ರೀತಿಯಲ್ಲಿ ಸಿಂಗರಿಸಲಾಗಿತ್ತು. ಸುಮಾರು 15 ಲಕ್ಷ ವೆಚ್ಚದಲ್ಲಿ ಇಡೀ ಆನೆಗುಡ್ಡೆ ಗಣಪತಿ ದೇವಸ್ಥಾನವನ್ನ ಹೂವಿನಿಂದ ಅಲಂಕರಿಸಲಾಗಿತ್ತು. ಕಾಂತಾರದ ಈ ಹಿಂದಿನ ಅಧ್ಯಾಯಕ್ಕೂ ಇದೇ ಆನೆಗುಡ್ಡೆಯ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿತ್ತು. ಹಾಗಾಗಿ ಚಿತ್ರದ ತಂಡ ಸಹಿತ ರಿಷಭ್ ಶೆಟ್ಟಿಯವರಿಗೂ ಈ ಗಣಪನ ಸನ್ನಿಧಾನದ ಮೇಲೆ ವಿಶೇಷ ಭಕ್ತಿ ಹಾಗೂ ಅಭಿಮಾನ. ಚಿತ್ರದ ಮುಹೂರ್ತದ ನಿಮಿತ್ತ ಚಿತ್ರತಂಡ ಶ್ರೀ ಆನೆಗುಡ್ಡೆಯ ಗಣಪತಿ ದೇವರ ಪಾದಗಳಲ್ಲಿ ಚಿತ್ರದ ಸ್ಕ್ರಿಪ್ಟ್ ಇರಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರೊಂದಿಗೆ ದೇವಸ್ಥಾನದಲ್ಲಿ ಸೇರಿದ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭ ನಟ ನಿರ್ದೇಶಕ ರಿಷಭ್ ಶೆಟ್ಟಿ, ಚಿತ್ರದ ನಿರ್ಮಾಪಕ ವಿಜಯ್ ಕಿರಗಂದೂರು, ಪ್ರಗತಿ ರಿಷಭ್ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ಮುಹೂರ್ತದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸಂಪೂರ್ಣ ಸಕ್ಸಸ್ ಅನ್ನ ಕನ್ನಡಿಗರಿಗೆ ಹಾಕಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ. ಅದೇ ಥರದಲ್ಲಿ ಮುಂದುವರೆದ ಪಯಣ, ಆದರೆ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಡ್ತೀನಿ. ಹಿಂದೆ ನಡೀತು, ನೀವು ಎಷ್ಟು ಇದಕ್ಕೆ ಹಸಿ ಹಾರೈಸಿದ್ದೀರಾ, ಅದೇ ರೀತಿ ಈ ಸಿನಿಮಾ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದೆ. ತುಂಬ ದೊಡ್ಡ ಯಶಸ್ಸನ್ನು ಪಟ್ಟಿದ್ದೀರ, ಜವಾಬ್ದಾರಿ ತಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತೀವಿ. ದೊಡ್ಡ ಅನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ವಿಜಯ್ ಕಿರಗಂದೂರವ್ರಿಗೆ ಯಾವತ್ತೂ ನಂಬಿದಂಥ ದೇವರು. ನಮಗಂತೂ ಅನೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಂಬಿದಂಥ ದೇವರು ಕೂಡ. ಬಟ್ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಅವರು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ. ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾರೆ ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಆಶೀರ್ವಾದ ತೊಗೊಂಡು ಕೆಲಸ ಶುರು ಮಾಡಿದ್ವಿ. ಶುರು ಮಾಡ್ತಾ ಇದ್ವಿ, ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಜನ ಸೇರಿರೋದು ನೋಡಿದ್ರೆ ಭಾಳ ನಿರೀಕ್ಷೆ ಈ ಎರಡನೇದಕ್ಕೆ, ಅಂದರೆ ಮೊದಲನೇದಕ್ಕೆ. ಅಂದರೆ ಮಾಧ್ಯಮದವರು ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ, ಯಾಕಂದರೆ ಪೂಜೆ ಮತ್ತು ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರದು ನಮ್ಮಿಂದ ಅಂತ. ಹಾಗಾಗಿ ಆಡಳಿತ ಮಂಡಳಿ ಹೊರತರ ನಾವು ಒಂದು 17 ನಿಮಿಷದ ಸಮಯವನ್ನು ತೊಗೊಂಡು, ಯಾಕಂದರೆ ಸಾರ್ವಜನಿಕರು ಎಲ್ಲರೂ ನಮ್ಮಂಥ ಭಕ್ತರು, ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ತೊಂದರೆ ಆಗಬಾರದು ಅಂತಲೇ ನಾನು ಆ್ಯಕ್ಚುಲಿ ಮಾಧ್ಯಮಕ್ಕೆ ಹೇಳಿರಲಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತೊಗೊಂಡು ಶುರು ಮಾಡೋಣ ಅಂತ. ಬಟ್ ಸಂಭವ ಅದು ಇನ್ಫಾರ್ಮೇಷನ್ ಹೊರಗಡೆ ಹೋಗಿ ಹೋಗುತ್ತೆ, ಅದನ್ನು ನಿಲ್ಲಿಸೋಕ್ಕಾಗದೇ ಇಲ್ಲ. ಸೊ ಆದ್ರೂ ಎಲ್ಲ ಹಬ್ಬ ಇರೋದ್ರಿಂದ ಒಂದು ಜನ ಸೇರಿದ್ದಾರೆ, ಖುಷಿಯಾಗುತ್ತೆ ಎಲ್ಲರೂ. ವಿಶೇಷಗಳನ್ನ ಕೂಡ ಮೊದಲ ಅಧ್ಯಾಯ ಬಗ್ಗೆ ಚೂರು ಹೇಳಿ ಸರ್, ಏನಾದರೂ ಏನು ಹೇಳಿದ್ರೆ? ಏನು ಹೇಳಲ್ಲ, ಯಾಕಂದರೆ ತುಂಬ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಅದು ಈಗ ಒಂದು ಸಣ್ಣ ಗ್ಲಿಮ್ಸನ್ನು ಬಿಟ್ಟಿದ್ದೀವಿ, ಅದ್ರ ಜೊತೆಗೆ ಒಂದು ಪೋರ್ಷನ್ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಅದೇ ಸಿನಿಮಾದ ಬಗ್ಗೆ ಒಂದು ಅಷ್ಟು ಮಟ್ಟಿಗೆ ಹೇಳ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾನೇ ಮಾತಾಡಿದ್ರೆ ಚೆನ್ನಾಗಿ ಎಲ್ಲಿ ಇರ್ತದೆ
ಮೋಸ್ಟ್ಲಿ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂತಹ ಕಥೆ ಆಗಿರ್ತದೆ. ಮೋಸ್ಟ್ಲಿ ಈ ಭಾಗದಲ್ಲಿ ಶೂಟ್ ಮಾಡ್ತೀವಿ. ಹಾಗೆ ಇಲ್ಲ ಸದ್ಯಕ್ಕೆ ನನ್ನ ಪ್ರಕಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ಹುಡುಕೊಂಡ ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ. ಯಾಕಂದ್ರೆ ಕಾಂತಾರ ನಾವು ಮಾಡಿದ ಕನ್ನಡ ಸಿನಿಮಾಗೆ, ಆಮೇಲೆ ಜನ ಅದನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಖಂಡಿತ ಖಂಡಿತವಾಗ್ಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ನೋಡ್ತಾ ಇದ್ದೀವಿ. ಸೊ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕೂಡ, ಕರಾವಳಿಯವರಾಗಲಿ ಅಥವಾ ಹೊರಗಡೆ ಭಾಗದವರು ಕೂಡ, ಮೋರ್ ಆಫ್ ಥಿಯೇಟರ್ ಮಾಡಿದಂತಹ ಆರ್ಟಿಸ್ಟ್ಗಳನ್ನು ಹುಡುಕುವಂತ ಪ್ರಯತ್ನ. ನಿರ್ಮಾಪಕರು ಮತ್ತೆ ಹೊಂಬಾಳೆ ಬಗ್ಗೆ ಅವರು ದೊಡ್ಡ ಸ್ಟ್ರೆಂತ್, ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು, ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ ಕಾಂತಾರ. ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು, ಹೊಂಬಾಳೆ ಮತ್ತು ವಿಜಯ್ ಕೃಷ್ಣವರ ಒಂದು ಕಾನ್ಫಿಡೆನ್ಸ್ ಏನಿತ್ತು, ನಂಬಿಕೆ ಏನಿತ್ತು, ಇಲ್ಲ ಏನೋ ತೊಗೊಂಡು ಹೋಗ್ಬೋದು ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಬೇರೆ ಎಕ್ಸಿಬಿಟರ್ಸ್ಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು. ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲೂ ಹೋಗುತ್ತೆ ಸಿನಿಮಾ ತಲುಪೋದು ಕೂಡ. ಇವತ್ತಿಗೂ ಕೂಡ ಅವರು ಇದನ್ನು ಮಾಡಿಕೊಂಡಾಗ ಆ ಕತೆ ಏನು ಹೇಳ್ತಿದೆ ಅದಕ್ಕೆ ಬೇಕಾಗಿರೋದು ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತು ಹೊಂಬಾಳೆ ವಿಜಯ್. ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ. ಅಜನೀಶ್ ಎಲ್ಲ ಬಂದು ಹೌದು, ಅಜನೀಶ್ ಅವರು ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ. ಅರವಿಂದ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ, ಅಜನೀಶ್ ಅವರು ಮ್ಯೂಸಿಕ್ ಆರ್ಟ್ ಟೀಮ್ ಕೂಡ ಬೆಂಗಳೂರು ಆ್ಯಡ್ ಆಗಿದೆ. ಇನ್ನು ರಿಷಬ್ ಶೆಟ್ಟಿ ಕಾಂತಾರ ಪ್ರಿಕ್ಯೂಲ್ನ ಎಕ್ಸ್ಕ್ಲೂಸಿವ್ ಅಂಶಗಳನ್ನು ಹಂಚಿಕೊಂಡಿದ್ದಾರೆ. ಚಿತ್ರದ ಈ ಅಧ್ಯಾಯದಲ್ಲಿ ಹಿಂದೆ ಏನು ನಡೆದಿದೆ ಅನ್ನೋದರ ಬಗ್ಗೆ ಹೆಣೆಯಲಾಗಿದೆ. ಒಂದು ಅದ್ಭುತವಾದ ಕೆಲಸ ಮಾಡುವ ಪ್ರಯತ್ನದಲ್ಲಿ ನಮ್ಮ ತಂಡವಿದೆ. ಮುಂದಿನ ತಿಂಗಳು ಶೂಟಿಂಗ್ ಶುರು ಮಾಡುತ್ತೇವೆ. ಮೊದಲಿನ ಚಿತ್ರದಂತೆ ಈ ಚಿತ್ರದಲ್ಲೂ ಕನ್ನಡದ ಕಲಾವಿದರಿಗೆ ಮೊದಲನೇ ಆದ್ಯತೆ. ಈ ಬಾರಿಯೂ ಮತ್ತಷ್ಟು ಹೊಸ ಸ್ಥಳೀಯ ಮುಖಗಳಿಗೆ ಅವಕಾಶ ನೀಡಲಾಗುವುದು. ಹಾಗೂ ಕರಾವಳಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಕಲಾವಿದರನ್ನ ಬಳಸಿಕೊಳ್ಳುತ್ತೇವೆ ಎಂದಿದ್ದಾರೆ. ಇನ್ನು ಚಿತ್ರದ ಕಥೆಯ ಸಣ್ಣ ಎಳೆಯನ್ನು ಬಿಟ್ಟುಕೊಡದ ಶೆಟ್ರು ಕಥೆಯ ಬಗ್ಗೆ ಏನೂ ಹೇಳಲ್ಲ, ಮುಂದೆ ಸಿನಿಮಾವೇ ಎಲ್ಲವನ್ನ ಮಾತನಾಡುತ್ತೆ. ಈಗಾಗಲೇ ಚಿತ್ರದ ಒಂದು ಸಣ್ಣ ಗ್ಲಿಪ್ಸ್ ಬಿಟ್ಟಿದ್ದೇವೆ, ಪೋಸ್ಟರ್ ಬಿಡುಗಡೆ ಮಾಡಿದ್ದೇವೆ. ಹೋಗ್ತಾ ಹೋಗ್ತಾ ಸಿನಿಮಾನೇ ಎಲ್ಲವನ್ನ ಮಾತನಾಡಲಿದ್ದು, ಇದು ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟ ಸಿನಿಮಾವಾದ ಕಾರಣ ಮತ್ತೆ ಸ್ಥಳೀಯ ಲೊಕೇಶನ್ಗಳನ್ನ ಬಳಸಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಇನ್ನು ಚಿತ್ರದ ಮುಹೂರ್ತಕ್ಕೆ ಆನೆಗುಡ್ಡೆ ದೇವಸ್ಥಾನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದು ಇದು ಚಿತ್ರದ ಮೇಲಿರುವ ಜನರ ನಿರೀಕ್ಷೆಗೆ ಸಾಕ್ಷಿಯಾಗಿದೆ. ಈಗಾಗಲೇ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಮುಂದಿನ ತಿಂಗಳು ಚಿತ್ರದ ಶೂಟಿಂಗ್ ಆರಂಭವಾಗಲಿದ್ದು ಕರಾವಳಿ ಸೊಗಡಿನ ಚಿತ್ರ ಕಣ್ತುಂಬಿಕೊಳ್ಳಲು ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಇದು ಇವತ್ತಿನ ಸ್ಟೋರಿ. ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ. ಧನ್ಯವಾದಗಳು.